ಸದಾಶಿವನಗರದ ಜಮೀರ್ ಗೆಸ್ಟ್ ಹೌಸ್ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಎಸಿಬಿ ಡಿವೈಎಸ್ಪಿ ವಿಜಯ್ ಹಡಗಲಿ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಗೆಸ್ಟ್ ಹೌಸ್ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇರುವುದು. ಗೆಸ್ಟ್ ಹೌಸ್ ಸಿಬ್ಬಂದಿಯನ್ನ ಎಸಿಬಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಸದಾಶಿವನಗರದ ರಂಕಾ ಎನ್ಕ್ಲೇವ್ ನಲ್ಲಿರುವಂತಹ ಗೆಸ್ಟ್ ಹೌಸ್ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಈ ಫ್ಲಾಟ್ ಅನ್ನು ಬಿಟ್ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸಂಬಂಧ ಕೂಡ ಹಳಸಿ ಹೋಗಿತ್ತು. ಫ್ಲಾಟ್ ವಾಪಸ್ ಪಡ್ಕೊಂಡಿದ್ರು. ಮೊನ್ನೆ ಆದಂತಹ ಇಶ್ಯೂ ಅನ್ನು ಎಲ್ಲರೂ ಕೂಡ ಗಮನಿಸಿರ್ತೀರಾ. ಎನ್ಕ್ಲೇವ್ ನಲ್ಲಿರೋ ಫ್ಲಾಟ್ ಅಲ್ಲಿಯೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈ ಸದಾಶಿವನಗರದಲ್ಲಿರುವಂತಹ ಫ್ಲಾಟ್ ನ ಸಮೀಪದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, 10ಕ್ಕೂ ಅಧಿಕ ಎಸಿಬಿ ಅಧಿಕಾರಿಗಳ ತಂಡದಿಂದ ಅಲ್ಲಿ ಯಾವ ರೀತಿಯಾಗಿ ಪರಿಶೀಲನಾ ಕಾರ್ಯ ಮುಂದುವರೆದಿದೆ ಶಿವು? ಜನ್ವಿ, ಇವತ್ತು ಬೆಳಿಗ್ಗೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೆ ಸೇರಿದಂತಹ ಒಟ್ಟು 5 ಕಡೆಗಳಲ್ಲಿ ಬೆಂಗಳೂರಿನಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸದ್ಯ ನಾನೀಗ ಸದಾಶಿವನಗರದಲ್ಲಿರುವಂತಹ ರಂಕಾ ಎನ್ಕ್ಲೇವ್ನ ಜಮೀರ್ ಅಹಮದ್ ಖಾನ್ ಅವರ ಗೆಸ್ಟ್ ಹೌಸ್ನ ಬಳಿ ಇದ್ದೀನಿ. ಇಲ್ಲಿ ಸದ್ಯ ಬೆಳಿಗ್ಗೆ 6:30 ಸುಮಾರಿಗೆ ಎಸಿಬಿ ಡಿವೈಎಸ್ಪಿ ಆಗಿರುವಂತಹ ವಿಜಯ್ ಹಡಗಲಿ ಅವರ ನೇತೃತ್ವದಲ್ಲಿ ಎಸಿಬಿ ಅಧಿಕಾರಿಗಳು ಬರ್ತಾರೆ. ಎಸಿಪಿ ಡಿವೈಎಸ್ಪಿ ವಿಜಯ್ ಹಡಗಲಿ, ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ದಾಳಿ ಮುಂದುವರೆದಿರುವಂಥದ್ದು. ಅಂದರೆ ಬೆಳಿಗ್ಗೆ 6:30 ಸುಮಾರಿನಿಂದಲೂ ಕೂಡ ಇಲ್ಲಿ ಶೋಧ ಕಾರ್ಯ ನಡೆಸುವಂಥ ಕೆಲಸವನ್ನು ಎಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ದಾಳಿ ನಡೆದಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಜೊತೆಗೆ ಅವರ ಕುಟುಂಬಸ್ಥರು ಯಾರು ಕೂಡ ಗೆಸ್ಟ್ ಹೌಸ್ನಲ್ಲಿ ಇರೋದಿಲ್ಲ. ಸುಮಾರು 8 ಜನ ಸಿಬ್ಬಂದಿ ಮಾತ್ರ ಗೆಸ್ಟ್ ಹೌಸ್ನಲ್ಲಿ ಇದ್ರು ಅನ್ನೋ ಮಾಹಿತಿ ಸಿಕ್ತಿರುವಂಥದ್ದು. ಗೆಸ್ಟ್ ಹೌಸ್ನಲ್ಲಿ ಕೆಲವೊಂದಷ್ಟು ದಾಖಲೆ ಪತ್ರಗಳನ್ನು ತಪಾಸಣೆ ನಡೆಸುವಂಥ ಕೆಲಸವನ್ನು ಡಿವೈಎಸ್ಪಿ ವಿಜಯ್ ಹಡಗಲಿ ಹಾಗೂ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸೇರಿದಂಥ ಕೆಲವೊಂದಷ್ಟು ದಾಖಲೆಗಳನ್ನು ಈಗ ಆಲ್ರೆಡಿ ವಶಕ್ಕೆ ಪಡ್ಕೊಂಡಿದ್ದಾರೆ ಮಾಹಿತಿ ಸಿಕ್ತಿರುವಂಥದ್ದು. ಅಂದರೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರ ನಿವಾಸ ಬೆಂಗಳೂರಿನ ಕಂಟೋನ್ಮೆಂಟ್ನ ಬಳಿ ಇದ್ರೂ ಕೂಡ ಇಲ್ಲಿ ಅಂದರೆ ಮೆಕ್ನಿ ಸರ್ಕಲ್ ಸದಾಶಿವನಗರದಲ್ಲಿ ಬರುವಂಥ ಈ ಒಂದು ಗೆಸ್ಟ್ ಹೌಸ್ನಲ್ಲಿ ಅವರೆಲ್ಲ ವ್ಯವಹಾರಗಳು ನಡೀತಿದ್ವು. ಜೊತೆಗೆ ಯಾವುದೇ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನು ಜಮೀರ್ ಅಹಮದ್ ಖಾನ್ ಹಾಗೂ ಅವರ ಸಹೋದರರು ಗೆಸ್ಟ್ ಹೌಸ್ನಲ್ಲಿ ಮಾಡ್ತಿರೋ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂಥದ್ದು. ಕಳೆದ ಕೆಲ ವರ್ಷಗಳ ಹಿಂದೆ ಅಂದರೆ ಜಮೀರ್ ಅಹಮದ್ ಖಾನ್ ಅವರು JDS ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಒಂದು ಗೆಸ್ಟ್ ಹೌಸನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕೂಡ ಬಿಟ್ಕೊಟ್ಟಿರ್ತಾರೆ. ಸುಮಾರು 6-7 ವರ್ಷಗಳ ಕಾಲ ಕುಮಾರಸ್ವಾಮಿ ಅವರು ಕೂಡ ಇದೇ ಗೆಸ್ಟ್ ಹೌಸ್ನಲ್ಲಿ ಇದ್ಕೊಂಡು ಅವರೆಲ್ಲ ವ್ಯವಹಾರಗಳನ್ನು ಕೂಡ ಇಲ್ಲಿಂದಲೇ ಮಾಡ್ತಿದ್ರು. ಜೊತೆಯಲ್ಲಿ ಯಾವಾಗ ಜಮೀರ್ ಅಹಮದ್ ಖಾನ್ ಅವರು JDS ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, ತದನಂತರದಲ್ಲಿ ಕುಮಾರಸ್ವಾಮಿ ಹಾಗೂ ಜಮೀರ್ ಅಹಮದ್ ಖಾನ್ ಅವರ ಸಂಬಂಧ ಕೂಡ ಅಳಿಸುತ್ತೆ. ತದನಂತರದಲ್ಲಿ ಶಿವು ಸಂಪರ್ಕದಲ್ಲಿ ಹಾಗೆ ಇರಿ, ಶಿವು ಮಾತಾಡಿಸ್ತೀನಿ. ಆರೋಪ ಇದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೇ ಜಮೀರ್ ಅನ್ನೋ ತರ ಹೆಲ್ಪ್ ಮಾಡೋರು ಯಾರು ಇಲ್ಲ ಸರ್. ದಯವಿಟ್ಟು ನಾ ಬಂದು ನೋಡಿ, ಬೇಕಾದ್ರೆ ಕೇಳಿ, ಒಬ್ಬ ಮನೆಗೂ ಹೋಗಿ ಕೇಳಿ, ಎಲ್ಲ ಮನೆಗೆ ಹೆಲ್ಪ್ ಮಾಡೋದ್ರಿಂದ ಅವ್ರು ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡಾರೆ. ಅವ್ರನ್ನ ಮುಂದೆ ಬರ್ಬಾರ್ದು ಅಂತೇಳಿ ಅವ್ರನ್ನ ತುಳಿಯಕ್ಕೆ BJP ಅವ್ರು ಮಾತಾಡ ತಂತ್ರಿದ್ರು ಸರ್. ಅವ್ರು ಜಾತಿ ನೋಡೋ ಮನುಷ್ಯ ಇಲ್ಲ ಸರ್. ಅವ್ರನ್ನ ತಳ್ಳಿ ಇಂಥ ತಳಕೇನೆ ಮಾಡೋ ಸರ್. ಎಲ್ಲ ಇದೆಲ್ಲ ಅವರ ಬೆಂಬಲಿಗರನ್ನ ಕೂಡ ಗಮನಿಸ್ತಾ ಇದೀವಿ. ಅವರು ಜಾತಿ ನೋಡಲ್ಲ, ಯಾವ ಧರ್ಮಕ್ಕೆ ಸೇರಿದವರು ಅಂತ ನೋಡಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿನೇ BJP ಟಾರ್ಗೆಟ್ ಮಾಡೋಕ್ಕೋಸ್ಕರ ಪದೇ ಪದೇ ಜಮೀರ್ ಅಹಮದ್ ಖಾನ್ ಮೇಲೆ ರೇಡ್ ಅನ್ನ ಮಾಡ್ತಾ ಇದ್ದಾರೆ, ಪದೇ ಪದೇ ದಾಳಿ ಆಗ್ತಾ ಇದೆ ಅಂತ ಅವರ ಬೆಂಬಲಿಗರು ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಜಮೀರ್ ಅವರ ಕಂಟೋನ್ಮೆಂಟ್ ನಿವಾಸದ ಹೊರಗಡೆ ಅವರ 100 ಅಭಿಮಾನಿಗಳು ಜಮಾಯಿಸಿದ್ದಾರೆ. ಚಾಮರಾಜಪೇಟೆ ಕ್ಷೇತ್ರದವರೇ ಅಂತ ಕಾಣಿಸುತ್ತೆ. ಎಲ್ಲರೂ ಬಂದು ಅವರೇನು ಜಾತಿ ನೋಡಲ್ಲ, ಏನು ನೋಡಲ್ಲ, ಜನ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ಒಂದೇ ರೀತಿಯಾಗಿ ನೋಡ್ತಾರೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರ ಸದಾಶಿವನಗರ ನಿವಾಸದಿಂದ ಅಂದರೆ ಅವರ ಗೆಸ್ಟ್ ಹೌಸ್ನ ಹೊರಗಡೆಯಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾಹಿತಿಯನ್ನು ಕೊಡ್ತಾ ಇದ್ದರು. ಶಿವಕುಮಾರ್, ಪ್ಲೀಸ್ ಕಂಟಿನ್ಯೂ. ಅಂದರೆ ಎಷ್ಟೊತ್ತಾಗಬಹುದು ಈ ದಾಖಲೆಗಳ ಪರಿಶೀಲನಾ ಕಾರ್ಯ, ಈ ರೇಡ್ ಎಷ್ಟೊತ್ತು ಮುಂದುವರಿಬಹುದು ಶಿವಕುಮಾರ್? ಜನ್ವಿ, ಬೆಳಿಗ್ಗೆ 6:30 ಸುಮಾರಿಗೆ ನಡೆದಿರುವಂಥ ದಾಳಿ, ಇಲ್ಲಿ ಓರ್ವ DYSP ಓರ್ವ ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಜನ ಎಸಿಬಿ ಸಿಬ್ಬಂದಿ ತಲಾಶೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ದಾಳಿ ನಡೆದಂಥ ಸ್ಥಳದಲ್ಲಿ ಅವರ ನಿವಾಸ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಜೊತೆಗೆ ಮನೆಯ ಇಂಚಿಂಚನ್ನು ಕೂಡ ತಪಾಸಣೆ ಮಾಡುವಂಥ ಕೆಲಸವನ್ನು ಈಗಾಲ್ರೆಡಿ ಎಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಸದಾಶಿವನಗರದ ಗೆಸ್ಟ್ ಹೌಸ್ನಲ್ಲಿರುವಂಥ ಈಗಾಲ್ರೆಡಿ ಬೆಳಗ್ಗಿನಿಂದಲೂ ಕೂಡ ಎಸಿಬಿ ಅಧಿಕಾರಿಗಳು ಮನೆಯ ಲಾಕರ್ಗಳೇನಾದರೂ ಇದಾವ ಜೊತೆಯಲ್ಲಿ ಎಲ್ಲವನ್ನು ಕೂಡ ಓಪನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಎಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಒಂದು ವೇಳೆ ಈ ಒಂದು ಸ್ಥಳದಲ್ಲಿ ಅಂದರೆ ಸದಾಶಿವನಗರದ ಗೆಸ್ಟ್ ಹೌಸ್ನಲ್ಲಿ ಕೆಲವೊಂದಷ್ಟು ಮಹತ್ವದ ದಾಖಲೆಗಳು ಲಭ್ಯ ಆಗಿದ್ದಾದರೆ ಅಲ್ಲಿ ಜಮೀರ್ ಅವರನ್ನು ಕೂಡ ಸ್ಥಳಕ್ಕೆ ಕರೆಸ್ಕೊಳ್ಳಿ.
ಮಾಡ್ಕೊಳ್ತಾರೆ, ಜೊತೆಗೆ ಇಲ್ಲಿ ಅವರಿಂದ ಹೇಳಿಕೆಗಳನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದೆಡೆ ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಈ ಒಂದು ಸ್ಥಳದಲ್ಲಿ ಇರುವಂತ ಅವರ ಸಿಬ್ಬಂದಿಗಳಿಂದ ಹೇಳಿಕೆಗಳನ್ನು ದಾಖಲು ಮಾಡುವಂತ ಕೆಲಸವನ್ನು ಎಸಿಬಿ ಅಧಿಕಾರಿಗಳು ಮಾಡ್ತಾರೆ. ಸದ್ಯ ಎರಡು ಅಂತಸ್ತಿನ ಏನು ಈ ಒಂದು ಫ್ಲೋರ್ ಇದೆ ಅದನ್ನ ಇಂಚಿಂಚಾಗಿ ತಲಾಶ್ ಮಾಡುವಂತ ಕೆಲಸವನ್ನು ಎಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ ಮನೆಯಲ್ಲಿರುವಂತ ಇಂಟೀರಿಯರ್ಸ್ ಆಗಿರ್ಬೋದು, ಜೊತೆಗೆ ಎಲ್ಲವನ್ನು ಕೂಡ ವ್ಯಾಲ್ಯೂಯೇಷನ್ ಅನ್ನ ಎಸಿಬಿ ಅಧಿಕಾರಿಗಳು ಮಾಡ್ತಾರೆ. ಮನೆಯ ಸಿಬ್ಬಂದಿಯನ್ನು ಪ್ರಶ್ನೆಯನ್ನ ಮಾಡ್ತಾರೆ, ಅಂದ್ರೆ ನೀವು ಎಷ್ಟು ವರ್ಷಗಳಿಂದ ಇಲ್ಲಿಗೆ ಕೆಲಸಗಳನ್ನು ಮಾಡ್ತಿದ್ರ, ಜೊತೆಗೆ ಯಾವಾಗ ಜಮೀರ್ ಅಹಮದ್ ಖಾನ್ ಇಲ್ಲಿಗೆ ಬರ್ತಿದ್ರು, ಕೇವಲ ಜಮೀರ್ ಅಹಮದ್ ಖಾನ್ ಬರ್ತಿದ್ರ, ಅವರ ಕುಟುಂಬಸ್ಥರು ಬರ್ತಿದ್ರ, ವಾರಕ್ಕೆ ಎಷ್ಟು ದಿನಗಳ ಕಾಲ ಇಲ್ಲಿ ಅವರು ತಂಗುತ್ತಿದ್ರು ಅನ್ನೋ ಇಂಚಿಂಚು ಮಾಹಿತಿಯನ್ನ ಸಿಬ್ಬಂದಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಎಸಿಬಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಬೆಳಿಗ್ಗೆ 6:30ರಿಂದಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿನ ಸದ್ಯದ ಚಿತ್ರಣವನ್ನು ನೋಡಿದ್ರೆ ಇನ್ನು ಕನಿಷ್ಠ 4-5 ತಾಸುಗಳ ಕಾಲ ದಾಳಿ ಮುಂದುವರಿಯುವಂತ ಸಾಧ್ಯತೆಗಳು ಇರುವಂತದ್ದು. ಜನವಿ ಕೆ ಶಿವಕುಮಾರ್ ಸಂಪರ್ಕದಲ್ಲಿ, ಹಾಗೇರಿ ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಪ್ರತಿಕ್ಷಣ.